ಎಷ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಎಲ್ಲರನ್ನೂ ಕರಿ. ಐ ವಾಂಟ್ ಟು ಸ್ಪೆಂಡ್ ಸಮ್ ಟೈಮ್. ಈಗ ನನಗೆ ಹೆಲ್ತ್ ಇಂಪ್ರೂವ್ ಆಗಿದೆ. ಒಂದೇ ಸ್ಟೆಪ್ಸ್ ಹತ್ತೋದಕ್ಕೆ ಐ ಆಮ್ ಟೇಕಿಂಗ್ ಅಸಿಸ್ಟೆನ್ಸ್. ಸರ್, ಬೆಂಗಳೂರಲ್ಲಿ ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಮುಂದಿನ ಚುನಾವಣೆಗೆ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಲ್ಲ. ಒಂದು ನಿಮಿಷ ಹೇರ್ ಮಾಡಿ. ನಾನು ಈಗಲೇ ಇದಕ್ಕೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ಶಿ ಫಾಟ್ ದಿ ಎಲೆಕ್ಷನ್ ಇನ್ ರಾಮನಗರ, ಶಿ ವನ್. ಈಗ ಇದು ಕುಟುಂಬದ ರಾಜಕಾರಣ ಅಲ್ಲ. ಇದು ಬೇರೆ ಯಾರಾದರೂ ನಿಲ್ತೀವಿ ಅಂತ ಬಂದರೆ ಸಮರ್ಥವಾಗಿ ನಾವು ಅವರಿಗೆ ಸೀಟ್ ನಿರಾಕರಣೆ ಮಾಡಲ್ಲ. ರಾಮನಗರದಲ್ಲಿ ಯಾರಾದರೂ ಬರಬೇಕು. ನಾವು ರಾಮನಗರದಲ್ಲಿ ಮೂರನೇ ಮನುಷ್ಯನ ಟಿಕೆಟ್ ಬಿಟ್ಟು ಗೆಲ್ಲಿಸಿದ್ರು ಕುಮಾರಸ್ವಾಮಿಯವರು. ಯಾರೋ ಒಬ್ಬ ಹೆಸರು ಮರ್ತೋಗಿದೆ. ಎಲ್ಲ ಹಣ ಖರ್ಚು ಮಾಡಿ ಗೆಲ್ಲಿಸಿದ್ರು. ಅವರು ಕಾಂಗ್ರೆಸ್ ಹೊರಟೋದ್ರು. ಅದರಿಂದ ನಾನು ಈ ವಿಷಯದಲ್ಲಿ ಅಂತಿಮ ತೀರ್ಮಾನ ಅವತ್ತು ಪಕ್ಷ ತಗೊಳ್ತೀವಿ. ಬರೀ ಕುಮಾರಸ್ವಾಮಿ ಒಬ್ಬರೇ ತಗೊಳ್ಳೋದು. ಅವರಿಗೆ ಪೂರ್ಣ ಸ್ವಾತಂತ್ರ್ಯ ಇಲ್ಲ. ಹೌದು, ಹಿ ಈಸ್ ದಿ ಪರ್ಸನ್ ಹೂ ಹ್ಯಾಸ್ ಗಾಟ್ ಸಮ್ ಸ್ಟೇಚರ್. ಸಾರ್ವಜನಿಕವಾಗಿ ಎಲ್ಲೇ ಹೋದರೂ ಅವ್ರಿಗೆ ಜನನ ಆಕರ್ಷಣೆ ಮಾಡುವಂಥ ಶಕ್ತಿ ಇದೆ. ಬಟ್ ಅಬೌಟ್ ದಿ ಕ್ಯಾಂಡಿಡೇಟ್ಸ್, ಇವತ್ತೇ ಹೇಳು ಅದರ ಅವಶ್ಯಕತೆ ಇಲ್ಲ ಅಂತ ನನ್ನ. ರಾಮನಗರ, ಚನ್ನಪಟ್ಟಣ ಸೋಲೋದು ಗೆಲ್ಲೋದು ಬೇರೆ ವಿಷಯ. ಕಾಂಗ್ರೆಸ್ ಅಧ್ಯಕ್ಷರು ಬಂದರೂ ಕ್ಷೇತ್ರ, ಒಬ್ಬರು ಎಂ ಪಿ ಆಗಿದ್ದಾರೆ, ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ ಸೇರಿದಂತೆ. ಬೇರೆ ಕಡೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಪಟ್ಟಿಯಲ್ಲಿ ಕಾಂಗ್ರೆಸ್ಸು, ಲೆಟ್ ಇಸ್ ಬಿ ಆನೆಸ್ಟ್, ಇದರಲ್ಲಿ ಸುಮ್ಮನೆ ವಂಚನೆ ಮಾತು ಹೇಳೋ ಅವಶ್ಯಕತೆ ಇದೆ. ದೇವೇಗೌಡ ಒಬ್ಬ ಸಮರ್ಥ ನಾಯಕನಾಗಿ ಬೆಳೆದಿದ್ದಾರೆ. ಜನ ಬೆಳೆಸಿದರು. ಎಲ್ಲ ಜನ ಸಹಾಯ ಮಾಡಿದ್ರಿಂದನೇ 16 ಪಾರ್ಲಿಮೆಂಟ್ ಸೀಟ್ ಗೆದ್ದಿದ್ದು. ಬರೀ ವಕೀಲರೇ ಗೆಲ್ಲಿಸಿದ್ರೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಆಗಲಿಲ್ಲ.